ದರ್ಶನ್ಗೆ ಟೆನ್ಷನ್ ಟೆನ್ಷನ್, ಸರ್ಜರಿ ಅನಿವಾರ್ಯನ, ಮೆಡಿಕಲ್ ಬಿಲ್ ಕಂಟಕಾನ, ಕಾನೂನು ತಜ್ಞರ ಸಲಹೆ ಏನು? ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೂ ಕಷ್ಟ, ಸರ್ಜರಿ ಮಾಡಿಸದೇ ಇದ್ರೂ ಸಂಕಷ್ಟನೆ. ಇದು ಡಿ ಸರ್ಜರಿ ಸಂಕಟದ ಸ್ಟೋರಿ. ಬೇಲ್ ಮೇಲಿರುವಂತ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಇದೆ. ಕಾರಣ ಏನು? ಈಗ ಪೊಲೀಸರು ಆ ಬೇಲ್ಗೆ, ಮೆಡಿಕಲ್ ಬೇಲ್ಗೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಅಂತ ಏನ್ ಮಾಹಿತಿ ಸಿಕ್ಕಿತ್ತಲ್ಲ, ಇದರಿಂದ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದರ್ಶನ್. ಹಾಗಾಗಿ ತಾನು ಮುಂದೆ ಏನ್ ಮಾಡಬೇಕು, ಕಾನೂನು ಪ್ರಕಾರ ಯಾವ ಪ್ರಕ್ರಿಯೆಯನ್ನ ಅನುಸರಿಸಬೇಕು ಅಂತ ಹೇಳಿ ಕಾನೂನು ತಜ್ಞರ ಜೊತೆಯಲ್ಲಿ ನಟ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇದ್ದಾಗಲೇ ತೀವ್ರ ರೀತಿಯ ಬೆನ್ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಂತ ಹಿನ್ನೆಲೆಯಲ್ಲಿ ಆಪರೇಷನ್ ನ ಅಗತ್ಯ ಇದೆ ಅಂತ ಡಾಕ್ಟರ್ ಸಜೆಷನ್ ಕೊಟ್ಟಿದ್ರು. ಆದ್ರೆ ನಾನು ಆಪರೇಷನ್ಗೆ ಒಳಗಾಗೋದಿಲ್ಲ ಅಂತ ಆಗ ಹೇಳಿದ್ರು ಕರಿಯರ್ ದೃಷ್ಟಿಯಿಂದ ನೋಡಿದಾಗ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದ ಮೇಲೂ ಕೂಡ ಡಾಕ್ಟರ್ ಅದನ್ನೇ ಸಜೆಸ್ಟ್ ಮಾಡಿರೋದು, ಸರ್ಜರಿ ಮಾಡಿಸಿದ್ರೆ ಕರಿಯರ್ಗೆ ಪೆಟ್ಟು ಬೀಳುವಂತ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಒಂದು ವೇಳೆ ಮಾಡಿಸ್ತೇ ಇದ್ರೆ ಆಪರೇಷನ್ ಅನ್ನ, ಮೆಡಿಕಲ್ ಬೇಲ್ ರದ್ದಾಗುವಂತ ಆತಂಕದಲ್ಲಿದ್ದಾರೆ. ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈ ಮೆಡಿಕಲ್ ಬೇಲ್ಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ಗೆ ಸರ್ಜರಿ ಅನಿವಾರ್ಯ ಅಂತ ವಕೀಲರು ಹೇಳಿದ್ರು. ಇದೇ ಕಾರಣಕ್ಕೆ ಮೆಡಿಕಲ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡಿದ್ರು. ಆದ್ರೆ ಇದುವರೆಗೆ ಸರ್ಜರಿ ಆಗಿಲ್ಲ, ಕೇವಲ ಫಿಸಿಯೋಥೆರಪಿಗೆ ಮಾತ್ರ ಒಳಪಟ್ಟಿದ್ದಾರೆ ದರ್ಶನ್. ಈಗ ಇದೇ ಅಂಶವನ್ನ ಉಲ್ಲೇಖಿಸಿ ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಬೇಲ್ ರದ್ದು ಕೋರಿ ಸುಪ್ರೀಂ ಕದವನ್ನ ತಟ್ಟೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸರ ನಡೆಯಿಂದ ಈಗ ನಟ ದರ್ಶನ್ ಟೆನ್ಷನ್ಗೆ ಒಳಗಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು. ಮಂಜು, ಈಗ ಸರ್ಜರಿಯ ಅಗತ್ಯತೆ ಇದೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ವಕೀಲರು ಕೂಡ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಮೆಡಿಕಲ್ ಬೇಲ್ ಪಡ್ಕೊಂಡು ಸುಮಾರು 18 ದಿನ ಆಗ್ತಾ ಬಂತು, ಇನ್ನೂ ಕೂಡ ಸರ್ಜರಿಗೆ ಒಳಗಾಗಿಲ್ಲ, ಯಾವ ಕಾರಣಕ್ಕೆ? ಮತ್ತೆ ಇದೇ ಅಂಶವನ್ನ ಇಟ್ಕೊಂಡು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಬೇಲ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ? ಶಮಿತ, ನಟ ದರ್ಶನ್ ತನಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನಿಂದ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿರುವಂತದ್ದು ಅದು ಕೂಡ ಅಷ್ಟೇ 6 ವಾರಗಳ ಕಾಲ. ಆದ್ರೆ ಇಲ್ಲಿ BGS ಆಸ್ಪತ್ರೆಗೆ ದಾಖಲಾಗಿ ಆಲ್ಮೋಸ್ಟ್ 16 ದಿನ ಆಗ್ತಾ ಇದೆ, ಇಲ್ಲಿವರೆಗೂ ಕೂಡ ಅಷ್ಟೇ ಸರ್ಜರಿಯನ್ನ ಮಾಡಿಸ್ಕೊಳ್ಳುವಂತದ್ರ ಬಗ್ಗೆ ಯಾವುದೇ ತೀರ್ಮಾನಕ್ಕೂ ಕೂಡ ಅಷ್ಟೇ ನಟ ದರ್ಶನ್ ಬಂದಿಲ್ಲ. ಈ ಬೆನ್ನಲ್ಲೇ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಗೃಹ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಮಧ್ಯಂತರ ಜಾಮೀನ್ ಏನ್ ಕೊಟ್ಟಿತ್ತು ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿಸಬೇಕು ಅನ್ನೋ ಅನ್ನೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ, ನಟ ದರ್ಶನ್ಗೆ ಮಧ್ಯಂತರ ಜಾಮೀನ್ ಕೊಡುವಂತ ನಿಟ್ಟಿನಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ಅವರ ಪರ ವಕೀಲರು ಸರ್ಜರಿಯ ಅವಶ್ಯಕತೆ ಇದೆ, ಇಮಿಡಿಯೇಟ್ ಆಗಿ ಸರ್ಜರಿಯನ್ನ ಮಾಡಿಸಬೇಕಾಗಿದೆ ಅನ್ನುವಂತ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು. ಆದ್ರೆ ಆಲ್ಮೋಸ್ಟ್ 18 ದಿನ ಆಯ್ತು ನಟ ದರ್ಶನ್ ಹೊರಗಡೆ ಬಂದ್ಬಿಟ್ಟು, ಆದ್ರೆ ಇಲ್ಲಿವರೆಗೂ ಕೂಡ ಅಷ್ಟೇ ಸರ್ಜರಿಯನ್ನ ಮಾಡ್ಕೊಂತಿಲ್ಲ, ಬದಲಾಗಿ ಕೇವಲ ಫಿಸಿಯೋಥೆರಪಿಯನ್ನ ಮಾತ್ರ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಸರ್ಜರಿಯ ಬಗ್ಗೆ ಕೂಡ ಅಷ್ಟೇ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಸರ್ಜರಿಯ ಅವಶ್ಯಕತೆ ಬೇಡ ಅನ್ನುವಂತ ತೀರ್ಮಾನಕ್ಕೂ ಕೂಡ ಅಷ್ಟೇ ಕುಟುಂಬಸ್ಥರು ಬಂದಿದ್ರು. ಆದ್ರೆ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ಈಗಾಗಲೇ ಮುಂದೆ ಎಲ್ಲಾ ರೀತಿಯಾದ ತಯಾರಿಗಳನ್ನ ಮಾಡ್ಕೊಂತಿರುವಂತ ಬೆನ್ನೆಲೆಯಲ್ಲಿ ನಟ ದರ್ಶನ್ಗೆ ಒಂದು ರೀತಿ ಅಂತ ಟೆನ್ಷನ್ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗ ನಾನು ಸರ್ಜರಿಗೆ ಅಂತ ಹೇಳಿ ಬಂದಿದ್ದು ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಇದೇ ಒಂದು ಅಂಶವನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ನಾಳೆ ದಿನ ಏನು ಮಧ್ಯಂತರ ಜಾಮೀನು ರಿಜೆಕ್ಟ್ ಮಾಡಿಸಬಹುದು, ಆ ಒಂದು ಅಂಶವನ್ನ ಮುಂದಿಟ್ಕೊಂಡು ನಾಳೆ ದಿನ ರೆಗ್ಯುಲರ್ ಬೇಲ್ಗೂ ಕೂಡ ಅದು ಎಫೆಕ್ಟ್ ಆಗಬಹುದೇನೋ ಅನ್ನೋ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಕ್ಸ್ಟೆನ್ಷನ್ ಕೇಳೋದ ಹೇಗೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಕೂಡ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಈಗಾಗಲೇ ಪಡ್ಕೊಳ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರೆ ಇವರೇನಾದ್ರೂ ನಾಳೆ ದಿನ ಮಧ್ಯಂತರ ಜಾಮೀನ ರಿಜೆಕ್ಟ್ ಮಾಡಿಸಬಹುದು ಅಥವಾ 6 ವಾರಗಳಾದಂತ ಬಳಿಕ ಮತ್ತೆ ಜೈಲ್ಗೆ ವಾಪಸ್ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಿದ್ರೆ, ಈ ಬೆನ್ನಲ್ಲೇ ಕುಟುಂಬಸ್ಥರ ಜೊತೆ ಮತ್ತು ಕಾನೂನು ತಜ್ಞರ ಜೊತೆ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದ, ಒಂದ್ ವೇಳೆ ಮಾಡಿಸ್ಕೊಂಡಂತ ಟೈಮಲ್ಲಿ ಏನಾದ್ರೂ ಒಂದ್ ರೀತಿ ಎಫೆಕ್ಟ್ ಏನಾದ್ರೂ ಆಯ್ತು ಅಂತಂದ್ರೆ ನಾಳೆ ದಿನ ಸಿನಿಮಾ ಕೂಡ ಮಾಡೋಕ್ಕಾಗಲ್ಲ, ಸ್ಟಂಟ್ ಅನ್ನು ಕೂಡ ನಡೆಸೋದಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನ್ ಮಾಡೋದು ಅನ್ನೋಂತ ಒಂದು ಗೊಂದಲದಲ್ಲೂ ಕೂಡ ನಟ ದರ್ಶನ್ ಇರುವಂತದ್ದು. ಒಂದ್ ಕಡೆ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಟೆನ್ಷನ್ ಶುರುವಾಗ್ತಿದೆ, ಒಂದ್ ವೇಳೆ ಸರ್ಜರಿ ಇಲ್ದೆ ಕೇವಲ ಫಿಸಿಯೋಥೆರಪಿ ಇದ್ರೆ ನಾಳೆ ದಿನ ಕನ್ಸಲ್ಟ್ ಡಾಕ್ಟರ್ ರಿಪೋರ್ಟ್ ಅನ್ನ ಪರಿಗಣಿಸ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ 6 ವಾರಗಳ ಕಾಲ ರೆಸ್ಟ್ ತಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರಿಗೆ ಅವಶ್ಯಕತೆ ಇಲ್ಲ, ಮುಂದೆ 6 ವಾರಗಳಾದಂತ ಬಳಿಕ ಅವ್ರನ್ನ ಮತ್ತೆ ವಾಪಸ್ ಜೈಲ್ಗೆ ಹೋಗ್ಬೇಕು ಅನ್ನೋ ತಿಟ್ಟಿನಲ್ಲಿ ಕೂಡ ವಾದ ಮಂಡನೆ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ರೆ, ಒಟ್ಟಿನಲ್ಲಿ ನಟ ದರ್ಶನ್ಗೆ 2 ರೀತಿಯಾದ ಟೆನ್ಷನ್ ಗಳು ಶುರುವಾಗಿರುವಂತದ್ದು. ಒಂದ್ ಕಡೆ ಸರ್ಜರಿ ಮಾಡಿಸ್ಕೊಂಡ್ರು ಟೆನ್ಷನ್, ಮತ್ತೊಂದ್ ಕಡೆ ಸರ್ಜರಿ ಮಾಡಿಸ್ಕೊಂಡ್ ಫಿಸಿಯೋಥೆರಪಿಯಲ್ಲಿ ಇದ್ರು ಕೂಡ ಅಷ್ಟೇ ಒಂದ್ ರೀತಿ ಅಂತ ಆತಂಕ ಶುರುವಾಗಿರುವಂತಹದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು. ಅರಿಯಾತ ಮೇಲೆ ಇನ್ಫಾರ್ಮೇಶನ್ಗೆ
ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದಿಷ್ಟು ಹಗರಣಗಳು ಪ್ರಸ್ತಾಪವಾಗ್ತಿರುವಂತ ಈ ಸಂದರ್ಭದಲ್ಲಿ ಬಿಜೆಪಿಯವರು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾಗಿತ್ತು. ಆದ್ರೆ ಬಿಜೆಪಿಯಲ್ಲಿ ಅಂತರ್ಯುದ್ಧ ಜೋರಾಗಿದೆ, ಒಳಗೆ ಭಿನ್ನಾಭಿಪ್ರಾಯಗಳು ಅಥವಾ ಯುದ್ಧವನ್ನ ಜೋರು ಮಾಡ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧ ಬಿಜೆಪಿಯಲ್ಲಿ ಸಮರವನ್ನ ಸಾರಲಾಗಿದೆ. ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಕಿಡಿಕಾರ್ತಾ ಇದ್ರು, ಅವ್ರ ಬಳಿಕ ಈಗ ಮತ್ತೊಂದು ತಂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಲೋಕಸಭೆ ಚುನಾವಣೆ ಸೋತಂತ ಲೀಡರ್ಸ್ ಒಂದಾಗ್ತಾ ಇದ್ದಾರೆ. ಲಿಂಗಾಯತ ನಾಯಕರ ಪ್ರತ್ಯೇಕ ಟೀಮ್ ರಚನೆಯಾಗಿದೆ. ತಮ್ಮ ಸೋಲಿಗೆ ಯಡಿಯೂರಪ್ಪನವರು ಹಾಗೇನೆ ಅವ್ರ ಪುತ್ರ ವಿಜಯೇಂದ್ರ ಅವರೇ ಕಾರಣ ಅಂತ ಈ ಭಿನ್ನಮತೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜಿಎಂ ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವರಿಂದ ಒಂದು ಟೀಮ್ ರಚನೆಯಾಗಿದೆ. ಹರಿಹರ ಶಾಸಕ ಕೂಡ ವಿಜಯೇಂದ್ರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ನಾಯಕರನ್ನ ಒಗ್ಗೂಡಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನ ಸಾರೋದಕ್ಕೆ ಅದೇ ಸಮುದಾಯದ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದ್ರೆ ಲಿಂಗಾಯತ ನಾಯಕತ್ವವನ್ನ ಬೆಳೆಸೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈಗ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಯಾರು ಅಂತಂದ್ರೆ ಅಫ್ಕೋರ್ಸ್ ಅದು ಯಡಿಯೂರಪ್ಪನವರು, ಎರಡು ಮಾತಿಲ್ಲ. ಸೊ ಅದೇ ಆಧಾರದ ಮೇಲೇನೆ ವಿಜೇಂದ್ರ ಅವ್ರಿಗೂ ಕೂಡ ಪಟ್ಟವನ್ನ ಕಟ್ಟಿರೋದು ಹೈಕಮಾಂಡ್, ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿರೋದು. ಇವರಿಬ್ಬರಿಂದಲೇ ತಮಗೆ ಸೋಲಾಗಿದೆ ಅಂತ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋತಂತ ಕೆಲವರು, ಜೊತೆಗೆ ವಿಜೇಂದ್ರ ಬಗ್ಗೆ ಅಸಮಾಧಾನ ಇರೋರು, ಯಡಿಯೂರಪ್ಪ ಬಗ್ಗೆ ಅಸಮಾಧಾನ ಇರೋರು, ಈ ಕುಟುಂಬದ ಬಗ್ಗೆ ಅಸಮಾಧಾನ ಇರೋರು ಯತ್ನಾಳ್ ನಂತರ ಮತ್ತೊಂದು ಟೀಮ್ ರಚನೆಗೆ ಒಂದು ವೇದಿಕೆ ಸಿದ್ಧವಾಗಿದೆ. ಲಿಂಗಾಯತ ನಾಯಕರ ಪ್ರತ್ಯೇಕ ಟೀಮ್ ಇದೀಗ ರಚನೆಯಾಗಿದೆ. ಬಿಜೆಪಿಯಲ್ಲಿ ಅಂತರ್ಯುದ್ಧ ದಿನ ಕಳೆದಂತೆ ಜೋರಾಗ್ತಾ ಇದೆ. ನಾಯಕತ್ವದ ಬಗ್ಗೆನೆ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಒಂದ್ ಕಡೆ ವಿಜಯೇಂದ್ರ ಬಗ್ಗೆ ಅಸಮಾಧಾನ, ಮತ್ತೊಂದ್ ಕಡೆ ಅವ್ರ ತಂದೆ ಯಡಿಯೂರಪ್ಪನವ್ರ ಬಗ್ಗೆ ಅಸಮಾಧಾನ, ಜೊತೆಗೆ ಲಿಂಗಾಯತ ನಾಯಕರು ಅಂದ್ರೆ ಇವ್ರ ಕುಟುಂಬ ಬಿಟ್ರೆ ಬೇರೆ ಯಾರು ಇಲ್ವಾ, ಮತ್ತೊಬ್ಬರನ್ನ ಬೆಳೆಸಬೇಕು ಅನ್ನುವಂತ ಒಂದು ಆಸಕ್ತಿ ಇರ್ಬೋದು. ಸೊ ಈ ಬಗ್ಗೆ ಈಗ ಯತ್ನಾಳ್ ನಂತರದ ಟೀಮ್ ಅಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಯಾವ ತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಒಂದು ಟೀಮ್ ರಚನೆ ಮಾಡೋದಕ್ಕೆ? ಸ್ವಲ್ಪ ಈಗಾಗಲೇ ವಿಜೇಂದ್ರ ನಾಯಕತ್ವವನ್ನ ಒಪ್ಪದಿರತಕ್ಕಂತ ಒಂದಷ್ಟು ಜನ ಲಿಂಗಾಯತ ನಾಯಕರು ತಮ್ಮದೇ ಆದಂತ ಪ್ರತ್ಯೇಕವಾದಂತ ಒಂದು ತಂಡವನ್ನ ಕಟ್ತಾ ಇರುವಂತದ್ದು. ಅಂದ್ರೆ ನೀವು ಗಮನಿಸಬಹುದು, ವಿಜೇಂದ್ರ ಅವರು ಯುವ ನಾಯಕರು, ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿರುವಂತ ಸಂದರ್ಭದಲ್ಲಿ ಸಹಜವಾಗಿನೇ ಹಿರಿಯರು ಈಗಾಗಲೇ ಒಂದು ಅಸಮಾಧಾನಗೊಂಡಿರುವಂತದ್ದು. ಮತ್ತೆ ಇದೇ ರೀತಿಯಾಗಿ ವಿಜೇಂದ್ರ ಅವರಿಗೆ ಮತ್ತೆ ಯಡಿಯೂರಪ್ಪನವ್ರ ಜೊತೆ ನಾವು ಹೋಗ್ತಾ ಇದ್ರೆ ಅವ್ರಿಗೆ ಅಧಿಕಾರ ಸಿಗುತ್ತೆ, ಮತ್ತೆ ನಮ್ಗೇನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ಸಮುದಾಯದಲ್ಲೇ ಒಂದಷ್ಟು ತಂಡವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ರೆಬಲ್ ಆಗಿದ್ದಾರೆ, ಅದ್ರ ಜೊತೆಗೆ ಅವರು ಕೂಡ ಎಲ್ಲೊಂದ್ ಕಡೆ ಈ ಒಂದು ಪ್ರತ್ಯೇಕ ಗುಂಪಿನಲ್ಲಿ ಇದಾರೆ, ಮೂಲವಾಗಿ ಅವರು ಕೂಡ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಿರುವಂತದ್ದು. ಅದ್ರ ಜೊತೆಗೆ ಎಲ್ಲೊಂದ್ ಕಡೆ ಈಗ ಮಾಜಿ ಸಚಿವರು, ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂತ ವಿ ಸೋಮಣ್ಣ ಅವರು ಕೂಡ ಎಲ್ಲೊಂದ್ ಕಡೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಸಮಾಧಾನಗೊಂಡಿದ್ರು. ಈಗಲೂ ಕೂಡ ಅವರು ಮೇಲ್ನೋಟಕ್ಕೆ ಅವ್ರ ಜೊತೆ ಚೆನ್ನಾಗಿದ್ರು ಕೂಡ ಎಲ್ಲೊಂದ್ ಕಡೆ ಆಂತರಿಕವಾಗಿ ಅವರು ಎಲ್ಲೊಂದ್ ಕಡೆ ಪಕ್ಷದ ಕಾರ್ಯಕ್ರಮಗಳಿಂದ ಮತ್ತೆ ಅವರ ಚಟುವಟಿಕೆಗಳೇನ್ ಕರೀತಾರೆ ಅದಕ್ಕಿಂತ ಎಲ್ಲೊಂದ್ ಕಡೆ ದೂರ ಸರಿಯುವಂತದ್ದು. ಸುಮ್ಮನೆ ಮೇಲ್ನೋಟಕ್ಕೆ ಪಾರ್ಟಿ ಒಳಗಡೆ ಕಾಣಿಸುವಂತ ಕೆಲಸವನ್ನು ಕೂಡ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೊಂದ್ ಕಡೆ ರೆಬಲ್ ಯಾರ್ಯಾರು ಯತ್ನಾಳ್ ಅವರು ಇದಾರೆ, ಮತ್ತೆ ಬಿಸಿ ಹರೀಶ್ ಇದಾರೆ, ಮತ್ತೆ ಪ್ರಮುಖವಾಗಿ ಜಿ ಎಂ ಸಿದ್ದೇಶ್ವರ್ ಇದಾರೆ, ಆ ಜೊತೆಗೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಇದಾರೆ. ಇವರೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಮತ್ತೆ ಜಿ ಎಂ ಸಿದ್ದೇಶ್ವರ್ ಕಳೆದ ಲೋಕಸಭಾ ಚುನಾವಣೆ ಸೋಲನ್ನ ಕಂಡಿದ್ದಾರೆ. ಅವರು ಎಲ್ಲೊಂದ್ ಕಡೆ ತಮ್ಮ ಸೋಲಿಗೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ನೇರವಾಗಿ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಅಸಮಾಧಾನಗೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಇದೇ ರೀತಿಯಾಗಿ ಅವ್ರ ಜೊತೆ ಹೋಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಮಗೆ ಉಳಿಗಾಲ ಇಲ್ಲ ಅನ್ನೋದ್ ಕಾರಣಕ್ಕೋಸ್ಕರವಾಗಿನೇ ಅದ್ ಪ್ರತ್ಯೇಕವಾಗಿ ತಂಡವನ್ನ ಕಟ್ಟಿದ್ರೆ ಅವ್ರ ಜೊತೆ ಹೋದ್ರೆ ಹೈಕಮಾಂಡ್ ಮುಖಾಂತರವಾಗಿ ಪಕ್ಷದಲ್ಲಿ ಬೆಳೆಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ಮಾಡಿರುವಂತದ್ದು. ಹೀಗಾಗಿ ವಿ ಸೋಮಣ್ಣ ಅವರು ಎಲ್ಲೊಂದ್ ಕಡೆ ಇವರಿಗೆ ಪರೋಕ್ಷವಾಗಿ ಆಂತರಿಕವಾಗಿ ತೆರೆಮರೆಯಲ್ಲಿ ಬೆಂಬಲವನ್ನ ಕುಟ್ಟಿದ್ದಾರೆ ಅನ್ನೋದಿಗೂ ಕೂಡ ರಾಜ್ಯ ಬಿಜೆಪಿ ಒಡೆಯಲ್ಲಿ ಕೇಳಿ ಬರ್ತಿರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ವಿಜೇಂದ್ರ ಅವರು ಅಂದ್ರೆ ಈಗಾಗಲೇ ಎಲ್ಲಾ ಚುನಾವಣೆಗಳು ಕೂಡ ಚುನಾವಣೆ ಬಿಜೆಪಿ ಮತ್ತೆ ಜೆಡಿಎಸ್ ಗೆದ್ದಂತ ಸಂದರ್ಭದಲ್ಲಿ ಸಹಜವಾಗಿನೇ ವಿಜೇಂದ್ರ ಅವರ ನಾಯಕತ್ವಕ್ಕೆ ಕ್ರೆಡಿಟ್ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ವಿಜೇಂದ್ರ ಅವರ ನಾಯಕತ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಮೈಲೇಜ್ ಬಂತು ಅಂತಂದ್ರೆ ಆಗ ಅವ್ರಿಗೆ ಅಧಿಕಾರ ಸಿಗ್ಬೋದು, ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವ ಕೂಡ ಇಲ್ಲೊಂದು ಕೂಡ ಸಕ್ಸಸ್ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿನೇ ಈಗಲಿಂದಲೇ ಒಂದಷ್ಟು ಪ್ರತ್ಯೇಕವಾಗಿ ಸಮುದಾಯದಲ್ಲೇ ಒಂದಷ್ಟು ಮುಖಂಡಗಳನ್ನ
ಜೊತೆಗಿಟ್ಕೊಂಡು ಒಂದು ಏನು ಸಂಘಟನೆ ಮಾಡ್ಕೊಂಡು ಹೋಯ್ತು, ಪ್ರತ್ಯೇಕವಾಗಿ ಸಂಘಟನೆ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಬರುವಂತ ದಿನಗಳಲ್ಲಿ ವಿಜೇಂದ್ರ ಅವರಿಗೆ ಸೆಡ್ಡು ಹೊಡೆದು, ವಿಜೇಂದ್ರ ಅವ್ರ ನಾಯಕತ್ವಕ್ಕೆ ಸೆಡ್ಡು ಹೊಡೆದು ತಮ್ಮ ನಾಯಕತ್ವಕ್ಕೆ ಇಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಯಾರು ರೆಬಲ್ ಆಗಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಗುಂಪು ಏನಿದೆ ಮುಂದಾಗ್ತಾ ಇರುವಂತದ್ದು. ಶರ್ಮಿತಾ, ರಾಜ್ಯದಲ್ಲಿ ಹಗರಣಗಳ ಮೇಲೆ ಹಗರಣ ಸದ್ದು ಮಾಡ್ತಾ ಇದೆ, ಆರೋಪಗಳು ಕೇಳಿಬರ್ತಾ ಇದೆ. ವಾಲ್ಮೀಕಿ ಮೂಡ ಅದ್ರ ಬೆನ್ನಲ್ಲೇ ವಕ್ಫ್ ಹಗರಣಗಳು ಸದ್ದು ಮಾಡ್ತಾ ಇದೆ. ಸ್ಕ್ಯಾಮ್ಗಳಿಂದಾಗಿ ಸರ್ಕಾರದ ಮಾನ ಹರಾಜಾಗಿದೆ, ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಈ ಹಗರಣಕ್ಕೆ ಸಂಬಂಧಪಟ್ಟವರು ಆರೋಪಗಳು ಯಾರೆಲ್ಲ ಮೇಲೆ ಬಂದಿದೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದೋಸ್ತಿ ಒತ್ತಡವನ್ನ ಹಾಕ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಇದರಿಂದ ಟೆನ್ಷನ್ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೆ ಅಹಿಂದ ಹೋರಾಟಕ್ಕೆ ಸಿಎಂ ಆ್ಯಂಡ್ ಟೀಮ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರು. ಅದರ ಬೆನ್ನಲ್ಲೇ ಅಹಿಂದ ಸಮಾವೇಶದ ಮೂಲಕ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪ್ರಮುಖವಾಗಿ 5 ಕಡೆಗಳಲ್ಲಿ ಅಹಿಂದ ಸಮಾವೇಶಗಳಿಗೆ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಸಮಾವೇಶ ಮಾಡಬೇಕು ಅನ್ನೋ ರೂಪುರೇಷೆ ಈಗ ಸದ್ಯಕ್ಕೆ ಆಗ್ತಾ ಇದೆ. ಡಿಸೆಂಬರ್ 5 ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿಗಳು ನಡೀತಾ ಇದೆ. ಅಂದ್ರೆ ದೇವೇಗೌಡರ ತವರಲ್ಲೇ ಸರಿಯಾಗಿ ತಿರುಗೇಟನ್ನ ಕೊಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಗೊತ್ತಾಗಿದೆ. ಹೇಳಿ ಕೇಳಿ ಅಹಿಂದ ವರ್ಗದ ದೊಡ್ಡ ನಾಯಕನಾಗಿ ಸಿದ್ದರಾಮಯ್ಯ ಅವರು ಬೆಳೆದಿದ್ದಾರೆ. ಈಗ ಅದೇ ಸಮುದಾಯ ತನ್ನ ಬೆನ್ನಿಗೆ ನಿಂತಿದೆ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹಕ್ಕೆ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಹಿಂದ ಸಮುದಾಯದ ಒಬ್ಬ ದೊಡ್ಡ ನಾಯಕ ಸಿದ್ದರಾಮಯ್ಯ, ಅದರಲ್ಲಿ ಎರಡು ಮಾತಿಲ್ಲ. ಈಗ ತಮ್ಮ ಮೇಲೆ ಬಂದಿರುವಂತ ಆರೋಪ, ಸರ್ಕಾರದ ಮೇಲೆ ಬಂದಿರುವಂತ ಒಂದಿಷ್ಟು ಹಗರಣಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಈ ಶಕ್ತಿ ಪ್ರದರ್ಶನ ಅಹಿಂದ ಅಸ್ತ್ರ ಯಾವ ತರ ರೆಡಿಯಾಗಿದೆ? ಶರ್ಮಿತ ಶೆಟ್ಟಿ, ರಾಜ್ಯದ ಬೆರಳೆಣಿಕೆಯಷ್ಟು ಮಾಸ್ಟರ್ ರೀಡರ್ಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು. ಅಲ್ಪ ಅಹಿಂದ ಸಮುದಾಯದ ಅತಿದೊಡ್ಡ ನಾಯಕ ಮತ್ತು ಅಹಿಂದ ಸಮುದಾಯ ಕೂಡ ಇವತ್ತು ಕೂಡ ನಮ್ಮ ದೇವರಾಜ ಅರಸ ನಂತರ ನಮ್ಮ ನಾಯಕ ಅಂತ ಹೇಳಿ ಇವತ್ತು ಕೂಡ 80% ಅಹಿಂದ ಸಮುದಾಯ ಒಪ್ಪಿಕೊಂಡಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ. ಇದೀಗ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಅವರೇ ಹೇಳುವಂತೆ ನನ್ನನ್ನು ಮುಟ್ಟಿದ್ರೆ ಹುಷಾರ ಅನ್ನೋ ಮುಖಾಂತರ ಅವ್ರನ್ನ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ನಡೆಸುತ್ತಿದೆ ಮತ್ತು ಸಂಚು ನಡೆಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನ ರಾಜ್ಯದ ಜನತೆಗೆ ಭಾರತೀಯ ಜನತಾ ಪಕ್ಷಕ್ಕೆ, ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಮತ್ತು ಹೈಕಮಾಂಡ್ಗೂ ಕೂಡ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಇಡಿ ಒಂದು ಹೆಜ್ಜೆ ಮುಂದುವರೆದ್ರೆ ಸಿದ್ದರಾಮಯ್ಯರ ಶಕ್ತಿ ಯಾವ ರೀತಿ ಇದೆ ಈ ರಾಜ್ಯದಲ್ಲಿ ಅನ್ನೋ ಒಂದು ಸಂದೇಶವನ್ನ ಭಾರತೀಯ ಜನತಾ ಪಕ್ಷ ನಾಯಕರಿಗೆ ಮತ್ತು ಪರೋಕ್ಷವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಸಂದೇಶ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂತ ಅಹಿಂದ ಸಮುದಾಯದ ಪ್ರಮುಖ ನಾಯಕರುಗಳು ಇದೀಗ ವಿಭಾಗವಾರು ಸಮಾವೇಶ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮತ್ತು ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಯಾವ ಪರಿಣಾಮ ರಾಜ್ಯದಲ್ಲಿ ಆಗುತ್ತೆ ಅನ್ನೋ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದರ ಭಾಗವಾಗಿ ಶರ್ಮಿತಾ ಶೆಟ್ಟಿ ಡಿಸೆಂಬರ್ 5 ಅಹಿಂದ ಸಮಾವೇಶಗಳಿಗೆ ಕರೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ವಿಭಾಗವಾರು ಅಹಿಂದ ಸಮಾವೇಶ ನಡೀಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಮೊದಲ ಬಾರಿ ಈ ಒಂದು ಹಿಂದೆ ಅಹಿಂದ ಸಮಾವೇಶಗಳು ಮಾಡಿದ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ರು ಮತ್ತು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೂಡ ದಾವಣಗೆರೆಯಲ್ಲಿ ಮಾಡಿದಂತ ಕಾರ್ಯಕ್ರಮ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಿತ್ತು. ಸುಮಾರು 12 ಲಕ್ಷದಷ್ಟು ಜನರು ಸೇರಿದ್ರು. ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರ ತವರು ನೆಲದಿಂದಲೇ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆರಂಭವಾಗಲಿದೆ ಅಂತ ಹೇಳಲಾಗ್ತಿದೆ. ಬರುವ ಡಿಸೆಂಬರ್ 5 ಅಹಿಂದ ಸಮಾವೇಶ ಆಗ್ತಿರ್ತಕ್ಕಂಥದ್ದು. ಈ ಒಂದು ಅಹಿಂದ ಸಮಾವೇಶಕ್ಕೆ ಚಾಮರಾಜನಗರ, ಮೈಸೂರು, ಕೊಡಗು, ಹಾಸನ ಸುತ್ತಮುತ್ತ 5 ಜಿಲ್ಲೆಗಳಲ್ಲಿ ಜನರು ಸೇರಲಿದ್ದಾರೆ. ಆ ಮುಖಾಂತರ ಮತ್ತೆ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಮುಖಾಂತರ
ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು. ಇಡಿ ಯಾವುದೇ ಗಳಿಗೆಯಲ್ಲಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತಹ ಮಹಾರಾಷ್ಟ್ರ ಚುನಾವಣೆ ಬಳಿಕ ಇಡಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ವಿಭಾಗ ಅವರ ಹಿಂದೆ ಸಮಾವೇಶಕ್ಕೆ ತೀರ್ಮಾನ ಮಾಡುವಂಥದ್ದು. ಕೆಲವೊಂದು ಕಡೆ ನನ್ನ ಇಡಿ ಇಕ್ಕಳಕ್ಕೆ ನನ್ನ ವಿರುದ್ಧದ ಷಡ್ಯಂತ್ರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಪ್ರಹ್ಲಾದ್ ಜೋಶಿ, ಬಿ ಎಲ್ ಸಂತೋಷ್, ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರ ಕಾರಣ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿರತಕ್ಕಂಥ ಸಿದ್ದರಾಮಯ್ಯನವರು ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರು ನೆಲದಲ್ಲಿಟ್ಕೊಂಡು ಆರ್ಭಟವನ್ನ ಮಾಡಲಿದ್ದಾರೆ, ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ವಿಭಾಗವಾರು ಅಹಿಂದ ಸಮಾವೇಶಗಳು ಸಮಾವೇಶಗಳಿಗೆ ಸಿದ್ಧತೆಗೆ ಸೂಚನೆ ಕೊಟ್ಟಿರುವಂಥದ್ದು. ಒನ್ಸ್ ಅಗೇನ್ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತು ನೀಡುತ್ತಾ ಇವರಿಗೆ ಸಹಕಾರ ಕೊಡ್ತಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಹಾಗಾಗಿ ಅಹಿಂದ ಸಮಾವೇಶದ ಹಿನ್ನೆಲೆ ಮತ್ತು ಮುನ್ನೆಲೆಗೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಿರುವಂಥದ್ದು. ಈಗಾಗಲೇ ಇದು ಅಹಿಂದ ಸಮಾವೇಶ ಮಾಡುವಂಥದ್ದು ಅದು ಸಿದ್ದರಾಮಯ್ಯ ಪರವಾಗಿ, ಮತ್ತೆ ಅದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪರವಾಗಿ ಅನ್ನೋದು ಕೂಡ ಎಲ್ಲೊಂದ್ ಕಡೆ ಜನನಿರುತ್ತ. ಹಾಗಾಗಿ ಹೈಕಮಾಂಡ್ ನಿಂದಲೂ ಕೂಡ ಏನು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿಸೆಂಬರ್ 5ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರು ನೆಲದಲ್ಲೇ ಅಹಿಂದ ಸಮಾವೇಶ ಮುಖಾಂತರ ತನ್ನನ್ನು ಮುಟ್ಟಿದ್ರೆ ಹುಷಾರ್ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಲಿದ್ದಾರೆ ಶರ್ಮಿತಾ ಶೆಟ್ಟಿ. ಅಪರೂಪದ ಮರವನ್ನ ಕಡ್ದು ಹಾಕಿದ್ದಾರೆ ಕಿಡಿಗೇಡಿಗಳು. ರುದ್ರಾಕ್ಷಿ, ಬನ್ನಿ ಸೇರಿದಂತೆ ಹಲವು ಮರಗಳಿಗೆ ಕೊಡ್ಲಿ ಪೆಟ್ಟನ್ನ ನೀಡಲಾಗಿದೆ. ಹಲಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿರುವಂತಹ ಘಟನೆ ಇದೆ, ನಿನ್ನೆ ಸಂಜೆ ಆಗಿದೆ ಘಟನೆ. ಅಪರೂಪದ ಮರವನ್ನ ಕಡ್ದು ಹಾಕಿದ್ದಾರೆ ಕಿಡಿಗೇಡಿಗಳು. ರುದ್ರಾಕ್ಷಿ ಮರ, ಬನ್ನಿ ಸೇರಿದಂತೆ ಹಲವು ಮರಗಳಿಗೆ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ದಾರೆ. ಹಲಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸಂಜೆ 150 ವರ್ಷದ ರುದ್ರಾಕ್ಷಿ ಮರದ ಪರ್ಯಾಯ ಮರಕ್ಕೂ ಕೊಡ್ಲಿ ಏಟನ್ನ ಕೊಟ್ಟಿದ್ದಾರೆ. ಮರಗಳನ್ನ ಕಡ್ದು ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ತರ ಕಿಡಿಗೇಡಿಗಳು ಮಾಡಿದ್ರು ಅಂತ ಗೊತ್ತಿಲ್ಲ. ನಿನ್ನೆ ಸಂಜೆ ಬಂದ್ರು, ಏಕಾಏಕಿ ಕೊಡ್ಲಿ ಏಟನ್ನ ಕೊಟ್ಟಿದ್ದಾರೆ, ಮರಗಳನ್ನ ಕೆಡವಿದ್ದಾರೆ, ಅಲ್ಲಿಂದ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಕಿಡಿಗೇಡಿಗಳ ಕೃತ್ಯ ಇದು. ಮರವನ್ನ ಕಡ್ದು ಹಾಕಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಹಲಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿರುವಂತ ಘಟನೆ ಇದು. 150 ವರ್ಷದ ರುದ್ರಾಕ್ಷಿ ಮರ ಕಟ್ ಮಾಡಿದ್ದಾರೆ, ಅದಕ್ಕೆ ಪರ್ಯಾಯವಾಗಿ ನೆಟ್ಟಂತ ಗಿಡವನ್ನು ಕಟ್ ಮಾಡಿ ಹಾಕಿದ್ದಾರೆ, ಮರನ ಕಟ್ ಮಾಡಿ ಹೋಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಆಶಿಕ್, ಮರಗಳನ್ನ ಬೆಳೆಸಿ ಅಂತ ಸಾರುವಂತ, ಅರಿವು ಮೂಡಿಸುವಂತ ಈ ಸಂದರ್ಭದಲ್ಲಿ ಮಠದ ಆವರಣದಲ್ಲೇ ಇರುವಂತ ಹಳೇ ಮರಗಳನ್ನ ಕಡ್ದು ಹಾಕೋದಕ್ಕೆ ಕಾರಣ ಏನು? ಯಾರು ಕಿಡಿಗೇಡಿಗಳು ಬಂದಿದ್ರಲ್ಲಿ, ಎಷ್ಟು ಜನ ಬಂದಿದ್ರಂತೆ ಶರ್ಮಿತಾ? ಇದು ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ. ಇದು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಆಡಳಿತ ಹಲಸೂರು ಮೆಟ್ರೋ ಸ್ಟೇಷನ್ ಕೆಳಗಡೆನೆ ಇರುವಂತಹ ರಾಮಕೃಷ್ಣ ಮಠದ ಆಡಳಿತ ಮಂಡಳಿ ಪದಾಧಿಕಾರಿಗಳೆಲ್ಲರೂ ಕೂಡ ಇದೀಗ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಪೊಲೀಸರಿಗೂ ಕೂಡ ದೂರನ್ನ ಕೊಡಲಾಗುತ್ತೆ, ಜೊತೆಗೆ ಅರಣ್ಯ ಇಲಾಖೆಯು ಕೂಡ ದೂರನ್ನ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಆಡಳಿತ ಮಂಡಳಿಯ ನಿರ್ಧಾರ. ಮುಖ್ಯವಾಗಿ 135 ವರ್ಷಗಳ ಇತಿಹಾಸ ಇರುವಂತ, ಬಹಳ ಪ್ರಮುಖವಾಗಿರುವಂತ, ಬಹಳ ಹಳೆಯದಾಗಿರುವಂತ ಒಂದು ಮಠ ಇದು. ಈ ಮಠದ ಆವರಣದಲ್ಲಿ ಸುಮಾರು 80-90 ವರ್ಷಗಳ ಹಳೆಯ ಕಾಲದಲ್ಲಿ ನೆಟ್ಟಿರುವಂತ ಮರಗಳು ಕೂಡ ಇದೆ. ಇತ್ತೀಚೆಗೆ ಅಂದ್ರೆ 20-25 ವರ್ಷಗಳ ಹಿಂದೆ ನೆಟ್ಟಿರುವಂತ ಕೆಲವು ಮರಗಳನ್ನ ನಿನ್ನೆ ಕಿಡಿಗೇಡಿಗಳು ಈ ಒಂದು ಮಠಕ್ಕೆ ನುಗ್ಗಿ ರಾತ್ರೋರಾತ್ರಿ ಕಟಾವು ಮಾಡಿರುವಂತದ್ದು. ಬೆಳಿಗ್ಗೆ ಏನು ನಿನ್ನೆ ರಾತ್ರಿನೇ ಬೆಳಿಗ್ಗೆ 4 ಗಂಟೆಗೆ ಮುಂಜಾನೆ 4 ಗಂಟೆಗೆ ಪೂಜೆ ಕೈಕರ್ಯಕಾರಕ್ಕೆ ಒಳಗಡೆ ಬದ್ದಂತ ಸಿಬ್ಬಂದಿಗಳು ನೋಡಿದಾಗ ಆವರಣದಲ್ಲಿ ಮರದ ಅವಶೇಷಗಳು ನೋಡಿ ಈ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಯಾರು ಮಾಡಿದ್ರು ಅನ್ನೋದು ಕೂಡ ಇನ್ನು ನಿಗೂಢವಾಗಿದೆ. ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ, ಜೊತೆಗೆ ಅರಣ್ಯ ಇಲಾಖೆಯು ಕೂಡ ದೂರನ್ನ ಕೊಡೋದಕ್ಕೆ ಆಡಳಿತ ಮಂಡಳಿ ನಿರ್ಧಾರ ಮಾಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮೂಲ್ಕಿ ತಮಿಳ ಇನ್ಫಾರ್ಮೇಶನ್ಗೆ. ಬಂಡೆ ಮೇಲೆ ಚಿರತೆ ಮಲಗಿರುವಂತ ರಮಣೀಯ ದೃಶ್ಯ ಒಂದು ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತ ದೃಶ್ಯ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಬೆಟ್ಟಕ್ಕೆ ಭೇಟಿ ನೀಡಿದ ಪ್ರವಾಸಿಗಳು ಚಿರತೆ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಚಿರತೆ ವಿಡಿಯೋ ವೈರಲ್ ಬೆನ್ನಲ್ಲೇ ಕೊಂಗನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಪ್ರವಾಸಿಗರಿಗೆ ಖುಷಿನೇ ಆಗುತ್ತೆ ಇದನ್ನು ನೋಡಿದಾಗ. ಎಷ್ಟು ಚೆನ್ನಾಗಿದೆ, ಇದನ್ನು ಕ್ಯಾಪ್ಚರ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತದೆಲ್ಲ ಒಂದು ಕ್ಯೂರಿಯಾಸಿಟಿ ಹುಟ್ಟೆ ಹುಟ್ಟುತ್ತೆ. ಬಟ್ ಇದು ನಮ್ಮ ಗ್ರಾಮದಲ್ಲೇ ಇದೆಯಾ ಅಂತ ನೋಡಿ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ.